ಕರ್ನಾಟಕ ಟಿವಿಗೆ ಸ್ವಾಗತ ದುಡ್ಡು ಇರುವವನಿಗೆ ಇರುವ ಬೆಲೆ ಬಡವನಿಗೆ ಎಲ್ಲೂ ಸಿಗೋದಿಲ್ಲ ಸಂಬಂಧಿಕರು ಕೂಡ ಅವನನ್ನು ದೂರ ಮಾಡುತ್ತಾರೆ ದುಡ್ಡಿನ ಬಗ್ಗೆ ಹಲವು ಮಾತುಗಳಿದೆ ಕಾಸು ಇದ್ದವನೇ ಬಾಸು ಕಾಸಿಲ್ಲ ಅಂದರೆ ಅಂಥವನನ್ನು ನಾಯಿನೂ ಮೂಸೋದಿಲ್ಲ ಹಣ ಕಂಡ್ರೆ ಹೆಣಾನೂ ಬಾಯಿ ಬಿಡುತ್ತೆ ಇತ್ಯಾದಿ ಮಾತುಗಳನ್ನು ನಾವು ಕೇಳಿರ್ತೇವೆ ಯಾಕಂದರೆ ಈ ಪ್ರಪಂಚದಲ್ಲಿ ಎಲ್ಲ ಕೆಲಸಕ್ಕೂ ದುಡ್ಡು ಅನ್ನೋದು ಅನಿವಾರ್ಯ ದುಡ್ಡಿದ್ದರಷ್ಟೇ ನಾವು ಆಸೆ ಆಕಾಂಕ್ಷಿಗಳನ್ನು ಪೂರೈಸಿಕೊಳ್ಳಬಹುದು ಹಾಗಾದರೆ ನೀವು ಶ್ರೀಮಂತರಾಗಬೇಕು ಅಂದರೆ ನಾವಿಂದು ಹೇಳುವ ರೂಲ್ಸ್ ಬಗ್ಗೆ ತಿಳಿಯಿರಿ ಶ್ರೀಮಂತರು ಈ ಏಳು ರೂಲ್ಸನ್ನು ಫಾಲೋ ಮಾಡೋದಂತೆ ಹಾಗಾದರೆ ಯಾವುದು ಆ ರೂಲ್ಸ್ ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮೊದಲನೆಯದಾಗಿ ಹಣ ಉಳಿತಾಯ ಮಾಡುವುದು ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಬರೀ ಹಣ ಉಳಿತಾಯ ಮಾಡುವುದಷ್ಟೇ ಅಲ್ಲ ನಿಮ್ಮ ಜೀವಿತಾವಧಿಯವರೆಗೂ ನಿಮಗೆ ಆದಾಯ ಬರುತ್ತಲೇ ಇರುವ ರೀತಿ ನೀವು ಹಣ ಗಳಿಸಬೇಕು ಮತ್ತು ಉಳಿಸಬೇಕು ಎರಡನೆಯದಾಗಿ ನೀವು ಬರೀ ನಿಮ್ಮ ಉದ್ಯೋಗ ಮಾಡಿಕೊಂಡಷ್ಟೇ ನಾನು ಶ್ರೀಮಂತನಾಗುತ್ತೇನೆ ಅಂತ ತಿಳಿಯೋದು ಭ್ರಮೆ ಯಾಕಂದರೆ ಉದ್ಯೋಗದಿಂದ ಬರುವ ಸಂಬಳ ಮನೆ ಖರ್ಚಿಗೆ ಸಾಕಾಗುತ್ತೆ ಉಳಿತಾಯ ಮಾಡಿದರೂ ನಿಮ್ಮ ಜೀವಿತಾವಧಿ ತನಕ ಬರುವುದಿಲ್ಲ ಆದರೆ ನೀವು ಉದ್ಯೋಗದ ಜೊತೆ ಸಣ್ಣ ಉದ್ಯಮವು ಶುರು ಮಾಡಿ ಅದರಿಂದ ಹೆಚ್ಚೆಚ್ಚು ಲಾಭ ಬರುವ ಸಮಯದಲ್ಲಿ ನೀವು ಉದ್ಯೋಗ ಬಿಟ್ಟು ಉದ್ಯಮದ ಕಡೆ ಗಮನ ಕೊಟ್ಟರೂ ಅದನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬಹುದು ಮತ್ತು ಉತ್ತಮ ಆದಾಯ ತರಲಬಹುದು ಮೂರನೆಯದಾಗಿ ಜಾಣತನ ಉದ್ಯೋಗ ಆರಂಭಿಸಿದ ಮೇಲೆ ಆದಾಯ ಸುಮ್ಮನೆ ಬರೋದಿಲ್ಲ ಅದಕ್ಕಾಗಿ ನೀವು ನಿಮ್ಮ ಬುದ್ಧಿ ಓಡಿಸಬೇಕಾಗುತ್ತೆ ಜಾಣತನ ತೋರಿಸಬೇಕಾಗತ್ತೆ ಉದಾಹರಣೆಗೆ ಕೆಲ ಕಾರ್ಯಕ್ರಮಕ್ಕೆ ಬರುವ ಭಾಷಣಕಾರರು ಹಾಸ್ಯ ಕಲಾವಿದರು ಹಾಡುಗಾರರು ನೃತ್ಯಪಟುಗಳು ಒಮ್ಮೆ ಕಾರ್ಯಕ್ರಮ ಕೊಡಲು ಕೋಟಿ ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ ಯಾಕಂದರೆ ಅವರಲ್ಲಿ ಅಷ್ಟು ಟ್ಯಾಲೆಂಟ್ ಇರುತ್ತೆ ಅದನ್ನು ಪಡೆಯಲು ಅವರು ಅಷ್ಟೇ ಕಷ್ಟಪಟ್ಟಿರುತ್ತಾರೆ ನಾಲ್ಕನೆಯದಾಗಿ ಕಲಿಕೆ ನನಗೆ ಎಲ್ಲವೂ ಗೊತ್ತು ನಾನೇ ಜಾಣ ನನಗಿನ್ನೇನು ಕಲಿಯುವುದು ಬಾಕಿ ಉಳಿದಿಲ್ಲ ಎನ್ನುವವರು ಜೀವನದಲ್ಲೆಂದು ಮುಂದೆ ಬರೋದಿಲ್ಲ ಅವರು ನಿಂತ ನೀರಾಗಿರುತ್ತಾರೆ ಅವರಿಗೆ ತಾನೇ ಜಾಣ ಎಂಬ ಅಹಂ ಇರುತ್ತದೆ ಅದೇ ನಾನಿನ್ನು ಕಲಿಯುವುದು ತುಂಬ ಇದೆ ಪ್ರತಿದಿನ ಹೊಸದೇನಾದರೂ ಕಲಿಯುವುದೇ ನನ್ನ ಗುರಿ ಅಂತ ಹೇಳುವವರು ಅದನ್ನು ಕಲಿತು ಜೀವನದಲ್ಲಿ ಅಳವಡಿಸಿಕೊಳ್ಳುವವರು ಉದ್ಧಾರವಾಗುತ್ತಾರೆ ಐದನೆಯದಾಗಿ ಸಮಯ ವ್ಯರ್ಥ ಮಾಡದಿರುವುದು ನೀವು ಏನನ್ನಾದರೂ ಮಾಡಬೇಕು ಹೊಸ ಉದ್ಯಮ ಶುರು ಮಾಡಬೇಕು ಹೊಸ ಕೆಲಸ ಶುರು ಮಾಡಬೇಕು ಅಂತ ಅಂದುಕೊಂಡಿದ್ದಲ್ಲಿ ಸರಿಯಾದ ಮುಹೂರ್ತ ಬರಲಿ ಇಂದು ನಾಳೆ ಎಂದು ಕೂರಬಾರದು ಬದಲಾಗಿ ಯೋಚಿಸಿದ ಕೆಲ ದಿನಗಳಲ್ಲೇ ಅದನ್ನು ಶುರು ಮಾಡಿಬಿಡಿ ಇಲ್ಲದಿದ್ದಲ್ಲಿ ಛೆ ಇದನ್ನು ನಾನು ಮೊದಲೇ ಶುರು ಮಾಡಿದ್ದರೆ ಎಷ್ಟು ಚೆನ್ನಾಗಿರೋದು ಅಂತ ನಿಮಗೂ ಅನ್ನಿಸಿರುತ್ತೆ ಆರನೆಯದಾಗಿ ಖರ್ಚು ವೆಚ್ಚ ಲೆಕ್ಕ ಹಾಕೋದು ಮೊದಲೆಲ್ಲ ಇದೇ ರೀತಿ ಲೆಕ್ಕ ಇಟ್ಟು ದುಡ್ಡನ್ನ ಮಿತವಾಗಿ ಖರ್ಚು ಮಾಡುತ್ತಿದ್ದರು ಆದ್ರೆ ಈಗಿನ ಕಾಲದಲ್ಲಿ ಲೆಕ್ಕ ಹಾಕಿದ್ರೆ ಅಂಥವರನ್ನ ದಡ್ಡರೆಂದು ಹಾಂಗಿಸುತ್ತಾರೆ ನಿಜ ಸಂಗತಿ ಅಂದರೆ ಹಾಗೆ ಲೆಕ್ಕ ಹಾಕಿ ಅವಶ್ಯಕತೆ ಇದ್ದರಷ್ಟೇ ಹಣ ಖರ್ಚು ಮಾಡುವವನು ಜಾಣ ಏಳನೆಯದಾಗಿ ದುಡ್ಡಿದ್ದರೂ ಬಡವನಾಗಿರುವುದು ಹೌದು ನಿಮ್ಮ ಬಳಿ ಸ್ವಲ್ಪ ದುಡ್ಡು ಬಂತು ಲಾಭ ಬಂತು ಎಂದಕ್ಷಣ ಅದರಿಂದ ಶಾಪಿಂಗ್ ಮಾಡುವುದು ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳುವುದು ತಪ್ಪು ಬದಲಾಗಿ ಇದ್ದುದರಲ್ಲೇ ಅಡ್ಜಸ್ಟ್ ಮಾಡಿಕೊಳ್ಳುವುದು ಕಲಿಯಬೇಕು ನೀವು ಶ್ರೀಮಂತರಾಗಿದ್ದೀರಿ ನಿಮಗೆ ಬೇಕಾದಷ್ಟು ಹಣವನ್ನು ಗಳಿಸಿದ್ದೀರಿ ಎಂದಾದಲ್ಲಿ ಮಾತ್ರ ಶ್ರೀಮಂತಿಕೆಯ ಜೀವನ ಪಾಳಿ ಅಲ್ಲಿಯವರೆಗೂ ಬಡವರಾಗಿರಿ ನಿಜವಾದ ಶ್ರೀಮಂತರು ಫಾಲೋ ಮಾಡುವ ರೂಲ್ಸ್ ಅಂದರೆ ಈ ಏಳನೇ ರೂಲ್ಸ್ ಶ್ರೀಮಂತರಾಗಲು ನಾವು ಕಷ್ಟಪಡಬೇಕೇ ಹೊರತು ಶ್ರೀಮಂತರಂತೆ ಕಾಣಲು ಅಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ